ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಒಂದು ಹೊಸ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದ್ಯಾವುದಂದರೆ ಕೃಷ್ಣನಿಗೆ ಪ್ರಿಯವಾದಂತಹ ಅವಲಕ್ಕಿಯಿಂದ ಮಾಡಿದ ಅವಲಕ್ಕಿ ಹಲ್ವಾ. ಈ ಅವಲಕ್ಕಿ ಹಲ್ವಾ ಮಾಡೋದು ತುಂಬಾ ಸುಲಭ, ಮತ್ತು ರುಚಿ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡುತ್ತೆ. ನಿಮಗೆ ನೀವೊಂದ್ಸಲ ಮಾಡಿ ನೋಡಿದ್ರೆ ನಿಮಗೇ ಗೊತ್ತಾಗುತ್ತೆ ರುಚಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಕೂಡ ಈ ಸುಲಭವಾದಂತಹ ರುಚಿಕರವಾದಂತಹ ಅವಲಕ್ಕಿ ಹಲ್ವಾ ಮಾಡಬೇಕಂದ್ರೆ ಪೂರ್ತಿ ವಿಡಿಯೋನ ಖಂಡಿತವಾಗ್ಲೂ ನೋಡಿ. ಬನ್ನಿ ಈಗ ಹೇಗೆ ಮಾಡೋದು, ಏನೆಲ್ಲ ಸಾಮಗ್ರಿಗಳನ್ನ ಹಾಕೋದು ಅಂತ ಈ ವಿಡಿಯೋದಲ್ಲಿ ನಾವೀಗ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ನಾನು 1 ಕಪ್ನಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಂ ಅವಲಕ್ಕಿ ಎರಡರಲ್ಲಿ ಯಾವುದಾದ್ರೂ ತಗೊಳ್ಳಿ. ಇದನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹೇಗಂದರೆ 5-6 ನಿಮಿಷಗಳ ಕಾಲ ರೋಸ್ಟ್ ಮಾಡ್ಕೊಳ್ಳಿ. ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ತಾ ಮಾಡ್ತಾ ಇದ್ದು ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ, ಹಾಗೆ ಅರಳುತ್ತೆ ಅವಲಕ್ಕಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬಂದಿದೆ. ಈಗ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನೋಡಿ ಈ ಥರ ಪೂರ್ತಿಯಾಗಿ ರವೆ ರವೆ ಸಣ್ಣ ರವೆ ಥರ ಆಗುತ್ತೆ. ಅದನ್ನು ನಾನೊಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಅವಲಕ್ಕಿಯಿಂದ ಮಾಡಿದಂಥ ಅವಲಕ್ಕಿ ರವೆನ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದರಲ್ಲೇನ ನಾನೀಗ 2 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸಿ ಆರಿಸಿರೋಂಥ ಹಾಲನ್ನು ನಾನೀಗ ಹಾಕ್ಕೊಳ್ತಿದ್ದೀನಿ. ನಿಮಗೆ ಹಸುವಿನ ಹಾಲು ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ತೆಂಗಿನಕಾಯಿ ಹಾಲು ಬೇಕಾದರೂ ಹಾಕ್ಕೊಳ್ಬೋದು, ಎರಡರಲ್ಲಿ ಯಾವುದಾದ್ರೂ ನಡೆಯುತ್ತೆ. ಈಗ 2 ಕಪ್ನಷ್ಟು ಹಾಲನ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾದಂಥ ಒಂದು ಮಿಶ್ರಣ ಆಗುತ್ತೆ, ಚೆನ್ನಾಗಿ ಗಂಟಿಲ್ದಲ್ಲ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು 10 ನಿಮಿಷ ಹಾಗೆ ಬಿಟ್ಟರೆ ಇನ್ನೂ ಗಟ್ಟಿ ಆಗುತ್ತೆ ಅದು. ಈಗ ಇದಕ್ಕೆ ರುಚಿಗೆ ತಕ್ಕ ಹಾಗೆ 1 ಕಪ್ ಅವಲಕ್ಕಿಗೆ ನಾನು 3/4 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲದ ಪುಡಿ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದಕ್ಕೊಂದು 1/4 ಕಪ್ ನೀರು ಹಾಕ್ಬಿಟ್ಟು ಬೆಲ್ಲ ಕರಗೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಬೆಲ್ಲ ಕರಗಿದ್ಮೇಲೆ ಇದನ್ನು ಇನ್ನೊಂದು ಕಡಾಯಿಗೆ ನಾವು ಶೋಧಿಸಿ ಇಟ್ಕೊಳ್ಳೋಣ, ಯಾಕೆಂದರೆ ಕೆಲವೊಮ್ಮೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ. ಹಾಗಾಗಿ ನೋಡಿ ಈಗ ಆಲ್ಮೋಸ್ಟ್ ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಈ ಕರಗಿರೋಂಥ ಬೆಲ್ಲವನ್ನು ನಾವು ಏನು ಮಾಡಬೇಕಂದ್ರೆ ಶೋಧಿಸಿ ಇನ್ನೊಂದು ಕಡಾಯಿಯಲ್ಲಿ ತೆಗೆದಿಟ್ಕೊಳ್ಬೇಕು. ಈ ಬೆಲ್ಲದ ಪಾಕ ಹಾಕಿರೋ ಕಡಾಯಿನ ನಾನು ಪಕ್ಕಕ್ಕೆ ತೆಗೆದಿಟ್ಕೊಳ್ತೀನಿ, ಈಗಲೇ ಇದರಲ್ಲಿ ಏನೂ ಮಾಡೋದಿಲ್ಲ. ಈಗ ನಾನು ಮತ್ತೊಂದು ಪ್ಯಾನ್ನ ತಗೊಳ್ತಿದ್ದೀನಿ, ಯಾಕೆಂದರೆ ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ. ಇದರಲ್ಲಿ ನಾನು 2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ್ಮೇಲೆ ನಿಮಗೆ ಏನೇನು ಡ್ರೈ ಫ್ರೂಟ್ಸ್ ನಟ್ಸ್ಗಳು ಬೇಕೋ ಅದನ್ನು ಹಾಕ್ಕೊಳ್ಳಿ. ನಾನು ಬಾದಾಮಿಯನ್ನು 3 ಚಮಚದಷ್ಟು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಂಡಿದ್ದೀನಿ. 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ಇದರಲ್ಲಿ 3 ಚಮಚದಷ್ಟು ಗೋಡಂಬಿಯನ್ನು ಕೂಡ ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ತೀನಿ. 1 ಚಮಚ ಗಸಗಸೆಯನ್ನು ಕೂಡ ಹಾಕಿದ್ದೀನಿ. ಎಲ್ಲವನ್ನು ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇದೆ ಅನ್ನುವಾಗ ನಾವು ಒಣದ್ರಾಕ್ಷಿ ಬೇಕಾದರೆ ಹಾಕ್ಕೊಳ್ಬೋದು, ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದು ಕೂಡ ಉಬ್ಬಿ ಉಬ್ಬಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಕೂಡ ನಾವು ತೆಗೆದಿಟ್ಕೊಳ್ಳೋಣ. ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೆಲ್ಲದ ಪಾಕಿರೋ ಹಾಕಿರೋಂಥ ಕಡಾಯಿನ ನಾನು ಗ್ಯಾಸ್ ಫ್ಲೇಮ್ ಆನ್ ಮಾಡಿಕೊಂಡು ಆ ಅವಲಕ್ಕಿಯ ಮಿಶ್ರಣವನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಪುಡಿ ಮಾಡಿದ ಅವಲಕ್ಕಿಗೆ ಹಾಲನ್ನು ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ, ಆ ಮಿಶ್ರಣವನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಪಾಕದಲ್ಲಿ ಚೆನ್ನಾಗಿ ಗಂಟಿಲ್ಲದ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗ್ಯಾಸ್ ಫ್ಲೇಮ್ ಕೂಡ ಆನ್ ಮಾಡಿದ್ದೀನಿ. ಈಗ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಮಿಶ್ರಣ ಯಾವ ರೀತಿಯಾಗಿ ಗಟ್ಟಿಯಾಗಿ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರ್ತಾ ಹೋಗುತ್ತೆ ನೀವೇ ನೋಡ್ತಾ ಹೋಗಿ. ಈ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರೋದಕ್ಕೆ ಏನಿಲ್ಲ ಅಂದರೂ 6-8 ನಿಮಿಷಗಳ ಕಾಲ ಸಮಯ ಹಿಡಿಯುತ್ತೆ. ನೀವು ಕೈ ಬಿಡದಲ್ಲ ಇದನ್ನು ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ಇರಬೇಕು ಕಂಟಿನ್ಯೂಯಸ್ ಆಗಿ, ಯಾಕೆಂದರೆ ಹೊತ್ತೋ ಚಾನ್ಸಸ್ ಇರುತ್ತೆ. ಆಗಾಗ ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಿ. ನೋಡ್ತಾ ನೋಡ್ತಾನೆ ಅದು ಗಟ್ಟಿಯಾದ ಕನ್ಸಿಸ್ಟೆನ್ಸಿ ಅಂದರೆ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರ್ತಾ ಹೋಗುತ್ತೆ. ನೋಡಿ ಈ ರೀತಿಯಾಗಿ ಲೈಟಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆಗ ನೀವು ಆಗಲೇ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಗಸಗಸೆನೆಲ್ಲ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾವು ಇದರಲ್ಲಿ ಸೇರಿಸ್ಕೊಳ್ಬೋದು ಸ್ವಲ್ಪ ಗಟ್ಟಿ ಆದಮೇಲೆ. ನಿಮಗೆ ಪೂರ್ತಿ ಬೇಕಂದರೆ ಪೂರ್ತಿ ಸೇರಿಸ್ಕೊಳ್ಳಿ, ಇಲ್ಲಾಂದರೆ 1/2ದಷ್ಟು ಹಾಕ್ಕೊಂಬಿಡಿ. ಉಳಿದಿದ್ದನ್ನು ನಾವು ಗಾರ್ನಿಷಿಂಗೆ ಕೂಡ ಸ್ವಲ್ಪ ತೆಗೆದಿಟ್ಕೊಳ್ಬೋದು. ನಾನು ಕೂಡ ಗಾರ್ನಿಷಿಂಗೆ ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಹಾಗೆಯೇ ಕೊನೆಯಲ್ಲಿ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ಳೋಣ. 1/4 ಚಮಚ ಏಲಕ್ಕಿ ಪುಡಿ ಹಾಕಿದ್ರೆ ಸಾಕು. ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ಮೇಲೆ ಈಗ ಇನ್ನೊಂದು 3-4 ನಿಮಿಷ ಚೆನ್ನಾಗಿ ದಮ್ಮಿಸ್ಕೊಂಬಿಟ್ರೆ ಸಾಕಾಗುತ್ತೆ. ಎಡ್ಜಸ್ಸಿಂದ ತುಪ್ಪ ರಿಲೀಸ್ ಆಗುತ್ತೆ, ಅವಾಗ ನಿಮಗೆ ಗೊತ್ತಾಗುತ್ತೆ ಹಲ್ವಾ ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತ. ಈಗ ಇದೇ ರೀತಿ ಆಗಾಗ ಒಮ್ಮೊಮ್ಮೆ ತಿರುಗಿಸ್ಕೊಳ್ತಾ ಇರಿ ಚಮಚದಿಂದ. ಈಗ ನೋಡಿ ತುಪ್ಪ ಕೂಡ ಸೈಡಿಂದ ರಿಲೀಸ್ ಆಗಿದೆ.
ಈಗ ಆಲ್ಮೋಸ್ಟ್ ಹಲ್ವಾ ತಯಾರಾಗಿದೆ, ಮತ್ತು ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಕೂಡ ಬಂದಿದೆ ಹಲ್ವಾ ಕನ್ಸಿಸ್ಟೆನ್ಸಿಗೆ, ತಳ ಕೂಡ ಬಿಡ್ತಾ ಇದೆ. ಈಗ ಇದನ್ನು ನಾವೇನು ಮಾಡಬೇಕಂದ್ರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಟ್ರೇಯಲ್ಲೋ ಅಥವಾ ಒಂದು ತಟ್ಟೆಯಲ್ಲೋ ಅಥವಾ ಒಂದು ಪ್ಯಾನಲ್ಲೋ ನೀವು ತುಪ್ಪ ಸವರಿಬಿಟ್ಟು ಈ ಮಿಶ್ರಣವನ್ನು ಅದರಲ್ಲಿ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನೊಂದು ಪ್ಯಾನ್ನಲ್ಲೇ ತುಪ್ಪ ಸವರಿಬಿಟ್ಟು ಈ ಹಲ್ವಾನ ನಾನು ಹಾಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಬಟ್ಲಿಗೆ ಹಿಂದ್ಗಡೆ ಸ್ವಲ್ಪ ತುಪ್ಪನ ಸವರಿಬಿಟ್ಟು ಈ ರೀತಿಯಾಗಿ ಸಮ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಲೆವೆಲ್ ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಮಾಡ್ಕೊಂಬಿಡೋಣ. ಇದಾದಮೇಲೆ ತೆಗೆದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಕೂಡ ಮೇಲೆ ಹಾಕ್ಕೊಳ್ಳೋಣ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಗಸಗಸೆ ಎಲ್ಲವನ್ನು ಹಾಕ್ಕೊಳ್ಬೋದು. ಹಾಕ್ಕೊಂಡು ಅದನ್ನು ಕೂಡ ಲೈಟಾಗಿ ಟ್ಯಾಪ್ ಮಾಡ್ಕೊಳ್ತಾ ಬನ್ನಿ ಬೌಲಿಂದ ಈ ರೀತಿಯಾಗಿ. ಈಗ ಇದನ್ನು ಒಂದು 2-3 ಗಂಟೆಗಳ ಕಾಲ ಒಂದು ಕಡೆ ತೆಗೆದಿಟ್ಬಿಡಿ. ನೀವು ಫ್ರಿಜ್ನಲ್ಲಾದರೂ ಇಡ್ಬೋದು ಅಥವಾ ಹೊರಗಡೆ ಬೇಕಾದರೂ ಇಡ್ಬೋದು. 2-3 ಗಂಟೆ ಆದಮೇಲೆ ಇನ್ನೂ ಗಟ್ಟಿ ಆಗುತ್ತೆ, ಆಮೇಲೆ ಕಟ್ ಮಾಡ್ಕೊಂಡು ತಿನ್ನೋದಕ್ಕೆ ನಿಮಗೆ ಚೆನ್ನಾಗಾಗುತ್ತೆ. ಒಳ್ಳೆ ಹಲ್ವಾ ಥರ, ಬರ್ಫಿ ಥರ ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ, ಈಗ 2-3 ಗಂಟೆಗಳ ಕಾಲ ಆದಮೇಲೆ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ನೀವು ತುಂಬ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಸ್ಲೈಸಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಲ್ವಾ, ಎಷ್ಟು ಸಾಫ್ಟಾಗಿದೆ ಅಂದರೆ ನಿಜವಾಗ್ಲೂ ತುಂಬಾ ಮೃದುವಾಗಿತ್ತು. ಬಾಯಲ್ಲಿಟ್ಟ ತಕ್ಷಣ ಕರ್ಗೋಗ್ಬಿಡ್ತು, ರುಚಿ ಅಂತೂ ಪರ್ಫೆಕ್ಟ್ ಆಗಿತ್ತು. ಇದು ಅವಲಕ್ಕಿಯಿಂದ ಮಾಡಿರೋ ಹಲ್ವಾನ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. 100% ನನಗಂತೂ ಅಕ್ಕಿ ಹಲ್ವಾ ರುಚಿ ಬಂದ್ಬಿಡ್ತು, ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ಈ ಸಲ ಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಈ ಹೊಸದಾಗಿ ನಾನು ತೋರಿಸಿರೋಂಥ ಈ ರೆಸಿಪಿಯನ್ನು ಟ್ರೈ ಮಾಡಿ. ಈ ಅವಲಕ್ಕಿ ಹಲ್ವಾ ಖಂಡಿತವಾಗ್ಲೂ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಇಷ್ಟ ಆದರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.